ಮಣಿಪಾಲ್ ಕಿಚನ್ ಗೆ ಸ್ವಾಗತ. ಇವತ್ತು ತಟ್ಟೆ ರೆಸಿಪಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಲ್ಲ, ನನ್ನ ತಾಯಿ ನಿಪ್ಪಟ್ ಅಂತ ಮಾಡ್ತಿದ್ರು, ಹೀಗೆ ಇರ್ತಿತ್ತಲ್ಲ ಅದು? ಹಾ, ನಿಪ್ಪಟ್ ಹಿಂಗೆ ಇರುತ್ತೆ ರೀ, ಆದ್ರೆ ಅದ್ ಕಡಲೆಕಾಯಿ ಬೀಜ ಹಾಕ್ತಿವಿ, ಅದ್ ಒಂದೇ ಡಿಫ್ರೆನ್ಸ್, ಬಟ್ ಬೇರೆ ಎಲ್ಲ ಸೇಮ್. ಇವಾಗ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಅನ್ಬಿಟ್ಟು ನೋಡಿ, ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಾಗಿದೆ. ಈಗ ನೋಡಿ, ಅದಕ್ಕೆ ಕರ್ನಾಟಕದಲ್ಲಿ ನಿಪ್ಪಟ್ ಅಂತ ಹೇಳ್ತಾರೆ, ಮತ್ತೆ ಇವು ಇದು ಟ್ಯಾಮಿಲಿಯನ್ಸ್ ತಟ್ಟೆ ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಬೇಳೆ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಮಾಡೋದು ಇದು, ಆದ್ರೆ ತುಂಬಾ ರುಚಿ ಆಗುತ್ತೆ. ಕೃಷ್ಣನಿಗೆ ಇದು ತುಂಬಾ ಶ್ರೇಷ್ಠವಾದದ್ದು, ಅದರಿಂದ ಹಾಕೋಣ ಅಂತ ಅನಿಸ್ತು ಅಂತ ಅನ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಹಾಕೋದು, ಆದ್ರೆ ಇಲ್ಲಿ ಇವತ್ತು ನಮ್ಗೆ ಇವತ್ತೇ ಸೆಲೆಬ್ರೇಷನ್, ಅದಕ್ಕೋಸ್ಕರ ಆಗ್ಬೋದು ಅಂತ ಹಾಕಿದ್ದೀನಿ. ಈಗ ನೋಡಿ ಏನೇನ್ ಬೇಕಂತ ನೋಡೋಣ. 1 ಕಪ್ಪು ಅಕ್ಕಿ ಹಿಟ್ಟು, ಮತ್ತೆ ಕಾಲು ಕಪ್ ಹಾಕಿದ್ದೀನಿ ಉದ್ದಿನ ಬೇಳೆ, ಅದ್ರಲ್ಲಿ ಹಾಕೋದು ಸ್ವಲ್ಪನೆ. ಮತ್ತೆ ಎಳ್ಳು, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಇದು ಮೆಣಸಿನ ಪುಡಿ, ಮತ್ತೆ ಹಿಂಗು. ಈಗ ನೋಡಿ, ಅಲ್ಲ ನೀವು ತುಪ್ಪ ಮತ್ತೆ ಬೆಣ್ಣೆ ಏನು ಹಾಕದೆ ಮಾಡ್ತಾ ಇದ್ದೀರಾ? ಓ, ತುಪ್ಪ ಬೆಣ್ಣೆ ಹಾಕ್ತೀನಿ, ಆದ್ರೆ ಅಲ್ಲಿ ತೋರ್ಸಕ್ಕೆ ಮಿಸ್ ಆಯ್ತು. ಇವಾಗ ನೋಡಿ, 1/2 ಕಪ್ಪು ಉದ್ದಿನ ಬೇಳೆನ ಮೆತ್ತಗೆ ಸಾಫ್ಟ್, ಇದು ಕ್ರಿಸ್ಪಿ ಆಗೋ ತನಕ, ಅಂದ್ರೆ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಹುರಿಬೇಕು. ಮತ್ತೆ ಈಗ ಅದನ್ನ ಕೂಲ್ ಆದ್ಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕೊಳ್ಳಿ. ಮತ್ತೆ ಹೇಗ್ ಫೈನ್ ಪೌಡರ್ ಆಗ್ಬೇಕಂದ್ರೆ, ಟ್ಯಾಲ್ಕಮ್ ಪೌಡರ್ ಇರಲ್ವಾ, ಅಷ್ಟು ಫೈನ್ ಆಗಿ ಪೌಡರ್ ಆಗ್ಬೇಕು. ಈಗ ನೋಡಿ, ಅದನ್ನ ಜರಡಿಗೆ ಹಾಕೊಂಡು ಅದು ಫೈನ್ ಪೌಡರ್ ತೆಗಿಬೇಕಾಗತ್ತೆ. ಈಗ ಜರಡಿಗೆ ಹಾಕೊಳ್ಳಿ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಪೌಡರ್ ಆಗಿದೆ ಕರೆಕ್ಟ್ ಆಗಿ. ಅದ್ರಲ್ಲಿ 1 ಟೇಬಲ್ ಸ್ಪೂನ್ ಹಾಕೊಳ್ಳೋದು ನಾವು ಅಷ್ಟೇ. ಈಗ ಅಕ್ಕಿ ಹಿಟ್ಟನ್ನ, 1 ಕಪ್ ಅಕ್ಕಿ ಹಿಟ್ಟನ್ನ ಹುರಿಬೇಕಾಗತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಅದು ಲೈಟ್ ಆಗ್ಬೇಕು. ಲೈಟ್ ಅಂದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಹಾಗೆ ಅಷ್ಟು ಲೈಟ್ ಆಗಿ ಆಗ್ಬೇಕು. ಓ, ಅದಕ್ಕೋಸ್ಕರ ಅದು ಹುರಿಬೇಕ ಬೆಂಕಿ ಮೇಲಿಟ್ಟು? ಹಾ, ಅದು ಹುರಿಲೇಬೇಕು, ಯಾಕಂದ್ರೆ ಅದು ಹುರಿದಲೇ ಇದ್ರೆ ಇದಾಗತ್ತೆ. ಇವಾಗ ನೋಡಿ, ರಂಗೋಲಿ ಹಾಕ್ಬೇಕು ಆ ತರ ಹುರಿಬೇಕು ಅದನ್ನ. ಅದು ಹುರಿದಿದ್ದಿಟ್ಟು ಮಾತ್ರ ರಂಗೋಲಿ ಹಾಕಕ್ ಬರುತ್ತೆ. ನೀವು ಯಾಕೆ ರಂಗೋಲಿ ಹಾಕ್ತಾ ಇದ್ರಲ್ಲಿ? ರಂಗೋಲಿ ಯಾಕಂದ್ರೆ ಇದು ಹಿಟ್ಟು ಕರೆಕ್ಟ್ ಆಗಿ ರೋಸ್ಟ್ ಆಗಿದ್ಯಾ, ಐ ಮೀನ್ ಅದ್ರದ್ದು ಮಾಯಿಶ್ಚರ್ ಹೋಗಿದ್ಯಾ ಅನ್ನೋದಕ್ಕೆ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಒಂದು ಪ್ರೂಫ್ ಅದು ನಮ್ಗೆ. ಅದಕ್ಕೋಸ್ಕರ ರಂಗೋಲಿ ಹಾಕಿ ತೋರಿಸಿದೀನಿ. ಈಗ ನೋಡಿ, 1 ಟೇಬಲ್ ಸ್ಪೂನ್ ಹುರಿದು ಇದು ಜರಡಿ ಹಿಡಿದಿದ್ದು ಉದ್ದಿನ ಬೇಳೆ ಹಿಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನ ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಲ್ಲಿ. ಈಗ ಮಿಕ್ಸ್ ಮಾಡಿದ್ದು ಹಿಟ್ಟಿದೆಯಲ್ಲ, ಉದ್ದಿನ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಒಂದ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ಒಂದು ಟೀಸ್ಪೂನ್ ಎಳ್ಳು ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ, ಜಾಸ್ತಿ ಕೂಡ ಹಾಕೋಬಹುದು, ಕೆಲವರು ಖಾರ ಮಾಡ್ತಾರೆ ತುಂಬಾ. ಕರ್ಬೇವಿನ ಸೊಪ್ಪು ಒಂದು ಟೀಸ್ಪೂನ್ ಒಂದೂವರೆ ಟೀಸ್ಪೂನ್ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಹಿಂಗು 1/4 ಟೀಸ್ಪೂನ್ ಅಷ್ಟು ಹಾಕೊಳ್ಳಿ. ಮತ್ತೆ 2 ಗಂಟೆ ನೆನೆಸಿರುವಂತಹದ್ದು ಕಡಲೆಬೇಳೆ, ಅದರಲ್ಲಿ ಖಾಲಿ ಸಾಧಾರಣ ಒಂದ್ ನೋಡಿ ಒಂದ್ ಮುಷ್ಟಿ ಅಂದ್ರೆ 1 ಟೀಸ್ಪೂನ್ ಆಗತ್ತದು ಅಷ್ಟೇ. ಕಡಲೆಬೇಳೆ ಕ್ರಶ್ ಮಾಡ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ಕಡಲೆಬೇಳೆ ಕ್ರಶ್ ಮಾಡಬಾರ್ದು. ಇವಾಗ ಅವಾಗಲೇ ನೀವು ಬೆಣ್ಣೆನೋ ತುಪ್ಪನೂ ಏನು ಹಾಕ್ಲಿಲ್ಲ ಅಂತ ಕೇಳಿದ್ರಲ್ಲ, ಈಗ ನೋಡಿ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿದೀನಿ. ನಾರ್ಮಲ್ ರೂಮ್ ಟೆಂಪರೇಚರ್ ಇರೋಂತದ್ದು, ಫ್ರಿಡ್ಜ್ ಅಲ್ಲಿ ಇರೋದು ಹಾಕ್ಬೇಡಿ. ಮತ್ತೆ ಸಾಲ್ಟೆಡ್ ಹಾಕ್ಬೇಡಿ, ಸಾಲ್ಟ್ ಇಲ್ಲದೆ ಇರೋದು ಹಾಕಿ ಮತ್ತೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ. ಇದೇನು ನೀವು ಹೋಲ್ಡ್ ಶೇಪ್ ಅಂತ ಹೇಳಿದ್ರಿ, ಎಂತ ಏನದು ಶೇಪ್? ಓ, ಅದೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಅದೇನ್ ಗೊತ್ತಾ, ನಾವು ಹಾಕಿರೋ ಬೆಣ್ಣೆ ಆ ಹಿಟ್ಟಿಗೆ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಬಂದ್ರೆ ಮಾತ್ರ ನಾವು ಶೇಪ್ ಹೋಲ್ಡ್ ಮಾಡುವ ಹಾಗೆ ಹಿಟ್ಟು ಆಗತ್ತೆ. ಈಗ ಅದಕ್ಕೆ ನೀರ್ ಹಾಕ್ಬಿಟ್ಟು ಕಲಸ್ಬೇಕಾಗತ್ತೆ. ಒಂದೇ ಸತಿ ಸುರಿಬೇಡಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನಾದಿ ಹಿಟ್ಟನ್ನ ಕಲಸ್ಬೇಕಾಗತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ನೀರು. ಚಪಾತಿ ಹಿಟ್ಟಿನಷ್ಟು ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು. ಇವಾಗ ನೋಡಿ, ಆಯ್ತು ನೋಡಿ, ಚಪಾತಿ ಹಿಟ್ಟಿದ್ದು ಅಷ್ಟೇ ಸಾಫ್ಟ್ ಆಗಿದೆ. ಆದ್ರೆ ನಾವು ಮುಚ್ಚಿ 1-10 ನಿಮಿಷ ಇಡೋದು ಒಳ್ಳೇದು, ಯಾಕಂದ್ರೆ ಉದ್ದಿನ ಹಿಟ್ಟು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಎಷ್ಟು ಹೇಳ್ಕೊಳತ್ತೆ ಅಂತ ಹೇಳಕ್ಕಾಗಲ್ಲ. 10 ನಿಮಿಷ ಇಟ್ಟರೆ ಸಾಕು. ಈಗ ನೋಡಿ, 10 ನಿಮಿಷ ಆಗಿದೆ ನೋಡಿ, ಕರೆಕ್ಟ್ ಆಗಿದೆ. ಬೇಡ, ಆಕ್ಚುಲಿ ಸಾಫ್ಟ್ ಆಗಿ ಆಗಿದೆ, ಇನ್ನೇನು ಹಾಕ್ಬೇಕಂತಿಲ್ಲ. ಒಂದ್ ಸಣ್ಣದು ನೆಲ್ಲಿಕಾಯಿ ಸೈಜ್ ಅಷ್ಟು ಹಿಟ್ಟನ್ನ ತಗೊಂಡು ಫ್ಲಾಟ್ ಮಾಡಿ, ಈಗ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಅದನ್ನ ಬ್ರಷ್ ಇಂದ ಸ್ಪ್ರೆಡ್ ಮಾಡಿ.
ಈಗ ಆ ಗುಳಿಗೆಯನ್ನ ಅದರ ಪ್ಲಾಸ್ಟಿಕ್ ಇದ್ರ ಮೇಲೆ ಇಟ್ಬಿಟ್ಟು ನಮ್ಮ ಹಿಂಭಾಗ ಇದೆಯಲ್ಲ ಇದರದ್ದು ಪಾಮಿನ ಹಿಂಭಾಗ ಅದರಿಂದ ತಟ್ಟಿ. ಯಾಕೆ ಕೈಯಿಂದ ತಟ್ಟಿದ್ರೆ ಏನಾಗ್ತದೆ? ಅಲ್ಲ ಅದು ಬೆರಳಿಂದ ತಟ್ಟಿದ್ರೆ ಏನಾಗುತ್ತೆ ಅಂತಂದ್ರೆ ಬೆರಳು ಹಾಗೆ ಬೆರಳು ಬೆರಳು ಬೆರಳದು ಮಾರ್ಕ್ ಬರುತ್ತೆ ಒಂದು, ಮತ್ತೆ ಈವನಾಗಿ ತಟ್ಟಕ್ಕಾಗಲ್ಲ. ಈ ಹಿಮ್ಮಡಿಯಿಂದ ತಟ್ಟಿದ್ರೆ ಕರೆಕ್ಟ್ ಆಗಿ ಈವನಾಗಿ ತಟ್ತೀವಿ ನೋಡಿ. ಬೇಕಾದ್ರೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ. ಎಣ್ಣೆ ಹಚ್ಚಬೇಕಲ್ಲಿ, ಎಣ್ಣೆ ಹಚ್ಚಿಬಿಟ್ಟು ನೋಡಿ ಅದನ್ನ ಚೆನ್ನಾಗಿ ಬ್ರಷಲ್ಲಿ ಸ್ಪ್ರೆಡ್ ಮಾಡಿ ಒಂದ್ ಮೂರ್ನಾಲ್ಕು ತಟ್ಟ ತನಕ ಆ ಎಣ್ಣೆ ಸರ್ವ್ ಪರ್ಪಸ್ ಸರ್ವ್ ಮಾಡುತ್ತೆ. ಮತ್ತೊಂಚೂರು ಎಣ್ಣೆ ಹಚ್ಚಿಬಿಟ್ಟು ಹಾಗೆ ತಟ್ಟಬೇಕು ನೋಡಿ. ಎಷ್ಟು ಕ್ಲೀನ್ ಆಗಿ ಒಂದಕ್ಕೂ ಬೆರಳಿನ ಮಾರ್ಕ್ ಬಂದಿಲ್ಲ ನೋಡಿ. ಎಷ್ಟು ಫ್ಲಾಟ್ ಆಗಿ ಬಂದಿದೆ ನೋಡಿ, ಮತ್ತೆ ರೌಂಡ್ ಬಂದಿದೆ ನೋಡಿ. ಎಲ್ಲ ಬೆರಳಿಂದ ತಟ್ಟಿದ್ರೆ ನಿಮ್ಗೆ ಬೆರಳಿನ ಮಾರ್ಕ್ಗಳು ಬರುತ್ತೆ, ಆ ತರ ತಟ್ಟಬೇಕು. ಬೇಳೆ ಎದ್ದು ಕಾಣುತ್ತದೆ ಅಲ್ವಾ? ಹೌದು, ಬೇಳೆ ಎದ್ದು ಕಾಣುತ್ತೆ. ಯಾಕಂದ್ರೆ ಅದು ನೆಂದಿರೋ ಬೇಳೆ ಅಲ್ವಾ, ಅದು ಹಾಕಿದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ. ಕರುಮ್ ಕುರುಮ್ ಅಂತನ್ಬಿಟ್ಟು ಗರಿಗರಿಯಾಗುತ್ತೆ. ಇವಾಗ ಎಣ್ಣೆ ಕಾದಿದೆ, ಫಸ್ಟ್ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬಿಡಿ, ಎಷ್ಟು ಹಿಡ್ಸುತ್ತೋ ಅಷ್ಟು, ಬಟ್ ಮುಟ್ಬೇಡಿ ಫಸ್ಟು. ತನ್ನಿಂದ ತಾನೇ ಮೇಲ್ ಬರುತ್ತೆ, ಆಮೇಲಿಂದ ನೀವು ಸ್ಪ್ಯಾಟುಲಾ ಹಾಕ್ಬಿಟ್ಟು ಫ್ಲಿಪ್ ಮಾಡಬಹುದು. ಇವಾಗ ಮುಟ್ಲೇಬೇಡಿ, ಮತ್ತೆ ಒಂದ್ಸತಿ ಮೇಲ್ ಬಂದ್ಮೇಲೆ ಮೀಡಿಯಂ ಫ್ಲೇಮ್ ಹಾಕಿ ನೋಡಿ, ಎಲ್ಲ ಮೇಲ್ ಬಂದ್ಬಿಡ್ತು ನೋಡಿ. ತನ್ನಿಂದ ತಾನೇ ಮೇಲ್ ಬರಬೇಕು, ಅವಾಗ ನಮ್ಗೆ ಅದು ಕರೆಕ್ಟ್ ಆಗಿರುತ್ತೆ. ಈಗ ಚೆನ್ನಾಗಿ ಪೇಷಂಟ್ ಆಗಿ ನಾವು ಅದನ್ನ ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟೇ ಮಾಡಬೇಕು, ಅವಾಗ ಮಾತ್ರ ಅದು ಕ್ರಿಸ್ಪಿ ಆಗಿ ಚೆನ್ನಾಗಾಗುತ್ತೆ. ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಹೌದು, ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕದು. ನಾವು ಜಾಸ್ತಿ ಮೆಣಸಿನ ಪುಡಿ ಹಾಕ್ಲಿಲ್ಲ ಅಲ್ವಾ, ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಸ್ವಲ್ಪ ರೆಡ್ಡಿಶ್ ಬಂದ್ಬಿಡತ್ತೆ ಕಲರು. ಇದಿವಾಗ ಅಷ್ಟು ಹಾಕದೆ ಇರೋದ್ರಿಂದ ಹದವಾಗಿ ಹಾಕಿದೀನಿ ನಾನು. ಹಾಗೆ ಇವಾಗೆಲ್ಲ ಎಣ್ಣೆ ಡ್ರೈನ್ ಮಾಡಿ ಎಕ್ಸ್ಟ್ರಾ ಇರೋದನ್ನ. ಮತ್ತೆ ನೀವು ಗರಿಗರಿ ಆಗಿದೆ ಅಂತ ಹೇಳ್ತಾರೆ, ಎಲ್ಲಿ ಇದೆ, ಎಲ್ಲಿ ಗೊತ್ತಾಗ್ತದೆ ಅದು? ಓ, ಗರಿಗರಿ ಆಗಿರೋದನ್ನ ಮೊದಲೇ ತೋರಿಸಿದೀನಲ್ಲ ನಾನು, ಪುಡಿ ಮಾಡಿಬಿಟ್ಟು. ಕೈಯಲ್ಲಿ ಇಟ್ಕೊಂಡ್ರೆ ಗರಿಗರಿ ಆಗುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಅದು ಅಕ್ಕಿ ಹಿಟ್ಟಿನ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಯಾವುದೇ ಅಕ್ಕಿ ಹಿಟ್ಟು ಯೂಸ್ ಮಾಡಬಹುದು, ಬಟ್ ಕ್ವಾಲಿಟಿ ಬೇಕದಕ್ಕೂ. ಮನೇಲಿ ಮಾಡಿದ ಅಕ್ಕಿ ಹಿಟ್ಟು ಆಗ್ಬಹುದು. ಇವಾಗ ಕ್ರಿಸ್ಪಿ ಎಮ್ಮಿ ತಟ್ಟೆ ಎಲ್ಲ ರೆಡಿ ಆಯ್ತು. ಕೃಷ್ಣ ಜನ್ಮಾಷ್ಟಮಿ ಇದು ಡೆಲಿಕಸಿ, ಹಾಗೇನು ಟೈಮ್ ಪಾಸ್ ಆಗಿ ಮಾಡಬಹುದು. ನನ್ನ ಚಾನಲ್ಗೆ ಇಷ್ಟು ದಿವಸ ತನಕ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.